ನಿಮ್ಗೆ, ನಮ್ಗೇನಲ್ಲ ದಿನನಿತ್ಯದ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ಬರ್ಡನ್ ಆಗೋದು ನಿಮ್ಗೆ. ಸೊ ಇದಕ್ಕೆ ನಿಮ್ಮಲ್ಲಿ ಕೋಆಪರೇಷನ್ ಇರಬೇಕು. ಇವಾಗ ಇವತ್ತಿಗೆ ಸ್ಟಾಪ್ ಆಗುತ್ತೆ, ಸೊ ನಾಳೆ ನೀವು, ನಾನು ಹೇಳ್ತೀನಲ್ಲ, ನೀವು ಎಲ್ಲರೂ ಒಟ್ಟಿಗೆ ಬರೋ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ ಎಲ್ಲಿ ಸ್ವಲ್ಪ ಕ್ಯೂ ಕಮ್ಮಿ ಇರುತ್ತೆ ಅವಾಗ ಬಂದು ನಿಂತ್ಕೊಂಡು ಕೊಡ್ತಾ ಹೋಗಿ. ನಾಳೆ ಒಂದು 3 ಸ್ಟಾಲ್ ಮಾಡಿರ್ತೀನಿ, ನಮ್ಮ ಸ್ಟಾಫ್ ಒಂದು 3 ಕೌಂಟರ್ ಮಾಡಿರ್ತೀನಿ, ನಿಮ್ಗೇನು ಜಾಸ್ತಿ ಹೊತ್ತು ಕಾಯೋ ಅವಶ್ಯಕತೆ ಇಲ್ಲ. ಬಂದು ನಮ್ಗೇನಂದ್ರೆ ನಮ್ದು ಶಿಸ್ತುಬದ್ಧ ಇಲಾಖೆನಪ್ಪ, ನೀವು ಇಲ್ಲಿ ಬಂದು ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು. ಇಲ್ಲಿ ಒಬ್ಬರು ಅಪ್ಲಿಕೇಶನ್ ತಂದಿರ್ತಾರೆ, 4 ಜನ ಬರ್ತೀರಾ, 4 ಜನಕ್ಕೂ ಹೇಳ್ತಾ ಹೋಗ್ಬೇಕು, 4 ಜನಕ್ಕೂ ಹೇಳ್ತಾ ಹೋಗ್ಬೇಕು. ಅಲ್ಲ, ನಿಮಗೆ ಗೊತ್ತಿರಲಿ, ವೋಟರ್ ಐ ಡಿ, ಆಧಾರ್ ಕಾರ್ಡ್, ನಿಮ್ದು ಆಲ್ರೆಡಿ ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಏನಿದ್ರು ನಿಮ್ಗೆ ವಾಸದ ದೃಢೀಕರಣ ಅಷ್ಟೇ, ನಿಮ್ದು ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಅಡ್ರೆಸ್ ಪ್ರೂಫ್. ಬಟ್ ಏಜ್ ಪ್ರೂಫ್ಗೆ ನಿಮ್ಮ ಜನ್ಮದಿನದ ಪುರಾವೆಗಾಗಿ 7th ಮಾಸ್ ಕಾರ್ಡ್ ಇರಬೇಕು, SSLC ಮಾಸ್ ಕಾರ್ಡ್ ಅಥವಾ TC ಇರಬೇಕು, ಅಥವಾ ಶಾಲಾ ದಾಖಲಾತಿಗಳು ಸರ್ಟಿಫಿಕೇಟ್ ಇರಬೇಕು. ಓಕೆ, ಒಂದು ಪ್ರಶ್ನೆ ನಿಮ್ಗೆ ಕಾಡಿದೆ, ಸರ್ ನಾನು ಅದೇ ಎಜುಕೇಟೆಡ್, ನಾನು ಓದಿಲ್ಲ ಸರ್, ನಾನು ಏನು ಮಾಡಬೇಕು ಅಂತಂದ್ರೆ, ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಅಥವಾ ಎಲೆಕ್ಷನ್ ಕಾರ್ಡಲ್ಲಿ ನಿಮ್ದು ಡೇಟಾ ಬರ್ತಿರುತ್ತಲ್ವಾ, ಅದನ್ನ ತೆಗೆದುಕೊಂಡೋಗಿ ಅಡ್ವೊಕೇಟ್ ಹತ್ರ ನೋಟರಿ ಮಾಡಿಸ್ಬೇಕು, ಪ್ರಮಾಣ ಪತ್ರ ಮಾಡಿಸ್ಬೇಕು. ನಾನು ಅವಿದ್ಯಾವಂತನಾಗಿದ್ದೀನಿ, ಸೊ ನನಗೆ ಯಾವುದೇ, ನಾನು ಶಾಲೆಯಲ್ಲಿ ಓದಿಲ್ಲ, ಹಾಗಾಗಿ ಶಾಲಾ ದಾಖಲಾತಿಗಳಲ್ಲಿ ಏನಿಲ್ಲ, ಅಡ್ವೊಕೇಟ್ ಹತ್ರ ಹೋಗಿ DL ಮಾಡಿಸ್ಬೇಕು, ನನಗೆ ಡೇಟ್ ಆಫ್ ಬರ್ತ್ ಪ್ರೂಫ್ ಇಲ್ಲ, ಅಫಿಡವಿಟ್ ಮಾಡ್ಕೊಡಿ ಅಂದ್ರೆ ಅಫಿಡವಿಟ್ ಮಾಡ್ಕೊಡ್ತಾರೆ. ಯಾರು ಅನ್ಎಜುಕೇಟೆಡ್ ಸ್ಕೂಲ್ಗೆ ಹೋಗಿಲ್ಲ, ನೀವು ಅಡ್ವೊಕೇಟ್ ಹತ್ರ ಹೋಗಿ ಒಂದು ಪ್ರಮಾಣ ಪತ್ರ ಮಾಡಿಸ್ಕೊಂಡ್ಬರ್ಬೇಕು, 2 ಫೋಟೋ. ಕನ್ಫ್ಯೂಷನ್ ಇದೆಯಾ ದಾಖಲಾತಿ ಬಗ್ಗೆ? ಮತ್ತೆ ಪದೇ ಪದೇ ಬಂದು ಎಲ್ಲಾರು ಸರ್ ಯಾವ್ ತರಬೇಕು, ಯಾವ್ ತರಬಾರ್ದು, ಯಾವ್ ತರಬೇಕು, ಯಾವ್ ತರಬಾರ್ದು, ಸೋದ್ ಬೇಡ. ಮತ್ತೆ ಇದು ಇಷ್ಟು DL ಆಯ್ತು, DL ನಾವು ಅಧಿಕಾರಿಗಳ ಜೊತೆ ಮಾತಾಡಿ ಮತ್ತೆ ನಿಮ್ಗೆ ಏನು ಬರ್ತೀರ, 20th ತಾರೀಕಿಂದ ಏನೊಂದು ಆನ್ಲೈನ್ ಅಪ್ಲಿಕೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ವ್ಯಕ್ತಿ ಒಬ್ಬರು ನಿಂತ್ಕೊಳ್ತಾರೆ, ಬಂದು ಅಪ್ಲಿಕೇಶನ್ ಇದಾಗುತ್ತೆ, ಅವಾಗ ಅವ್ರಿಗೆ ಟೆಸ್ಟ್ ಡೇಟ್ ಕೇಳುತ್ತೆ, ಒಂದು 5-6 ಆಪ್ಷನ್ ಕೊಡ್ತದೆ, ನೀನ್ ಯಾವತ್ತು ಹೋಗಕ್ ಆಪ್ಷನ್ ಇತ್ತು ನೀನು ಅವತ್ತು ಕೇಳಬಹುದು, ಅಲ್ಲೇ ಲಾಕ್ ಮಾಡ್ತಾರೆ ಕಂಪ್ಯೂಟರ್ ನಲ್ಲಿ. ಅವತ್ತು ನೀವು ಇಲ್ಲಿಗೆ ಬಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 50 ಜನ ಇವತ್ತು ಟೆಸ್ಟ್ ಹೋಯ್ತೀವಿ ಅಂತಂದ್ರೆ, ನೀವು ಬೆಳಗ್ಗೆನೆ ಬಂದ್ಬಿಟ್ರೆ ಟೆಸ್ಟ್ ಯಾವ ರೀತಿ ಕೇಳ್ತಾರೆ ಅಂತ ನಿಮ್ಗೆ ಕಾನೂನು ಪಾಠನ ನಾವು ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಟೆಸ್ಟ್ ಯಾವ ರೀತಿ ಕೇಳ್ತಾರೆ ಆನ್ಲೈನ್ ಅಲ್ಲಿ ಅಂತ ನಿಮ್ಗೆ ಆ ಎಕ್ಸ್ಪರ್ಟ್ಗಳನ್ನ ಕರೆಸಿ, ನಾವು ನಿಮ್ಗೆ ಹೇಳಿ ಸಿಗ್ನಲ್ಸ್ ಗಳನ್ನ ಒಂದು ಪಾಂಪ್ಲೆಟ್ಸ್ ನಿಮ್ಗೆ ಕರಪತ್ರ ಕೊಟ್ಟು ನಿಮ್ಮನ್ನ ನಾವಿಲ್ಲಿ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ಅಂದ್ರೆ ಉದ್ದೇಶ, ನೀವು ಯಾರು ಫೇಲ್ ಆಗ್ಬಾರ್ದು ಪಾಪ, DL ತಗೋಬೇಕು ಅನ್ನೋ ಉದ್ದೇಶ ನಮ್ದು. ಸೊ ನೀವು ಬೆಳಗ್ಗೆನೆ ಬಂದ್ರೆ ನಮ್ಮ ಪೊಲೀಸರು ಒಬ್ರು ಬರ್ತಾರೆ, ನಾವು ಅಲ್ಲಿ ಆಟಿ ಹೋದ್ರೆ ದಯವಿಟ್ಟು, ಇದು ಗ್ರಾಮೀಣ ಜನತೆ ಇದಾರೆ, ದಯವಿಟ್ಟು ಯಾರನ್ನು ಫೇಲ್ ಮಾಡ್ಬಿಟ್ಟು ತಿಳಿದ್ವಿ, ಆದ್ರೆ ಅದು ಕಂಪ್ಯೂಟರ್, ನೀವೇ ಆಪರೇಟ್ ಮಾಡಬೇಕು. ಸೊ ಹೀಗಾಗಿ ಅಲ್ಲಿ ಆನ್ಲೈನ್ ಟೆಸ್ಟ್ ಹೇಗಿರುತ್ತೆ ಅಂದ್ರೆ, ಇದು ನಿಮ್ಗೆ ಗೊತ್ತಿರಲಿ, LL ಲರ್ನರ್ ಲೈಸೆನ್ಸ್ ಕಲಿಕಾ ಪರವಾನಗಿ, DL ಅಲ್ಲ, ನೀವೆಲ್ಲ ಏನ್ ಬರ್ತಾ ಇದ್ದೀರಾ, LL. ಸೊ ಅಲ್ಲಿ ಯಾವ ಡೇಟ್ ಕೊಡ್ತಾರೆ, ಆ ಡೇಟ್ ಹೋದಾಗ ಕಂಪ್ಯೂಟರ್ ಮುಂದೆ ನೀವು ಕುತ್ಕೊಬೇಕು, ನಿಮ್ಮೊಂದು ಐ ಡಿ ಕೊಡ್ತಾರೆ, ಆ ಐ ಡಿ ಓಪನ್ ಮಾಡಿದಾಗ 15 ಕ್ವಶನ್ ಬರುತ್ತೆ, 15 ಕ್ವಶನ್ ಕಂಪ್ಯೂಟರ್ ನಲ್ಲಿ ಬರುತ್ತೆ. 15 ಕ್ವಶನ್ ಅಲ್ಲಿ ನೀವು ಮಿನಿಮಮ್ 10 ಕ್ವಶನ್ ಆದ್ರೆ ಮಾತ್ರ ಪಾಸ್. ಅರ್ಥ ಮಾಡ್ಕೊಳ್ಳಿ, 15 ಕ್ವಶನ್ಸ್ ಬರುತ್ತೆ ಕಂಪ್ಯೂಟರ್ ನಲ್ಲಿ, 10 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಅಂದ್ರೆ ಆಪ್ಷನ್ ಇರ್ತದೆ, ಒಂದು ಕ್ವಶನ್ಸ್ ಕೊಟ್ಬಿಟ್ಟು ನೀವು ಈ ಕೌನು ಬನ್ನೇಗ ಕರೋಡ ಪತ್ರ ಟಿವಿ ನೋಡ್ತಾ ಇರ್ತಾರಲ್ಲ, ತಟ್ ಅಂತ ಹೇಳಿ ಅನ್ಬಿಟ್ಟು ಒಂದು ಈ ಚಿತ್ರ ಕೊಡ್ತಾರೆ, 4 ಆಪ್ಷನ್ ಇರ್ತದೆ, ABCD ಅಂತ. ಸೊ ನೀವಿಲ್ಲಿ ಈ ಕರಪತ್ರಗಳನ್ನ ಮತ್ತೆ ನಾವ್ ಹೇಳಿದ್ನ ಒಂದು ಎಜುಕೇಟೆಡ್ ಮಾಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ಆಲ್ ಎಂತೋ ಅನಾಗರಿಕನಾದ್ರೂ ಸಹ ಒಂದು 10 ಕ್ವಶನ್ ಅಟೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ಇರುತ್ತೆ. ನೀವು ಜೊತೆಗೆ ಏನು 20th ತಾರೀಕಿಲ್ ಬಂದು ಆನ್ಲೈನ್ ಎಂಟ್ರಿ ಮಾಡಿಸ್ತೀರಾ, ನಿಮ್ದು ಏನಾದ್ರು ಇಮೇಲ್ ಐ ಡಿ ಜಿಮೇಲ್ ಐ ಡಿಗಳಿದ್ರೆ ಇಲ್ಲಿ ಎಂಟ್ರಿ ಮಾಡಿಸ್ಬಿಡಿ. ಆನ್ಲೈನ್ ನೀವು ಅಲ್ಲಿ ಎಕ್ಸಾಮ್ ಕುಂತ್ಕೊಂಡ್ ಬಂದಾದ್ಮೇಲೆ ನಿಮ್ಮ ಜಿಮೇಲ್ ನಿಮ್ಮ ಅಕೌಂಟ್ಗೆ ಮೇಲ್ ಅಡಿಗೆ ಬಂದ್ಬಿಡ್ತೀನಿ, ನೀವು ಪಾಸ್ ಆಗಿದ್ದೀರಾ ಪಾಸ್ ಆಗಿಲ್ವಾ ಅಂತ. ಸೊ ಪಾಸ್ ಆಗಿದ್ರೆ ಆ ಒಂದು LL ಕಾಪಿ ನಿಮ್ಮ ಕಂಪ್ಯೂಟರ್ಗೆ ಬಂದ್ಬಿಡುತ್ತೆ, ನಿಮ್ಮ ಜಿಮೇಲ್ಗೆ ನೀವೇ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ತಗೊಳ್ಬಹುದು. ಸೊ ಅದು ಆದ್ಮೇಲೆ 6 ತಿಂಗಳು ಟೈಮ್ ಇರುತ್ತೆ ನಿಮ್ಗೆ LL ಮಾಡಿಸಾದ್ಮೇಲೆ ನೀವೇನ್ ಮಾಡಬೇಕು, ಗಾಡಿಯ ಹಿಂದೆ ಮುಂದೆ ರೆಡ್ ಇದರಲ್ಲಿ LL ಅಂತ ಹಾಕ್ಬೇಕು. ಅರ್ಥ ಮಾಡ್ಕೊಳ್ಳಿ, LL ಮಾಡಿಸಾದ್ಮೇಲೆ ಯಾರು ಟೂ ವೀಲರ್ ಗಳನ್ನ ಓಡಿಸ್ತೀರಾ, ಗಾಡಿ ಮುಂದೆ ಚಕ್ರದ ಮೇಲೆ ಒಂದು ಬಂಪರ್ ಇರುತ್ತಲ್ಲ ಅಥವಾ ಹೆಡ್ ಲೈಟ್ಗೆ L ಅಂತ ಹಾಕ್ಬೇಕು, ಮತ್ತೆ ಹಿಂದೆಗಡೆ L ಅಂತ ಹಾಕ್ಬೇಕು. ಅಂದ್ರೆ ಎಲ್ಲ ನಾವು ನೋಡೋ ಪೊಲೀಸ್ ಹಿಡಿದುಕೊಳ್ಳಿ ಗೊತ್ತಾಗಿದ್ದು ಲರ್ನರ್ ಲೈಸೆನ್ಸ್ ಇದೆ ಅಂತ. ಸೊ ಇಷ್ಟು ಇದಿದೆ, ಇದನ್ನ ನೀವು ಮಾಡ್ಕೊಳ್ಳಿ.
ನಾವು ಏನೋ ಒಂದು ವಾರಕ್ಕೆ ಅಥವಾ 5 ದಿನಕ್ಕೆ ಮಾಡಿಬಿಡಲ್ಲ, ಇದನ್ನೇನೋ ಒಂದು ಶತಾಯ ಗತಾಯ ಒಂದು ತಿದ್ದುಪಡಿ ಮಾಡಬೇಕು ಅಂತ ನಾವು ಒಂದು ಹಠ ಮಾಡಿದ್ದೀವಿ. ಇದು ನಿರಂತರವಾಗಿ ನಡೀತಾ ಹೋಗುತ್ತೆ. ಯಾರ್ಯಾರು ಅಪ್ಲಿಕೇಶನ್ ಕೊಟ್ಟಿದ್ದೀರಾ, 2 ತಿಂಗಳಾಗ್ಲಿ 3 ತಿಂಗಳಾಗ್ಲಿ ಕೊಟ್ಟಿರೋರು ಎಲ್ಲರಿಗೂ ಕೂಡ ನಾವು ಪ್ರಾಮಾಣಿಕವಾಗಿ ಮಾಡಿಸೋ ಕೆಲಸ ನೀವು ಮಾಡ್ತೀವಿ. ತಾಳ್ಮೆ ನಿಮ್ಮಲ್ಲಿ ಇರ್ಬೇಕಷ್ಟೇ. ಅರ್ಥ ಆಯ್ತಲ್ಲ? ದಾಖಲಾತಿ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೈ ಎತ್ತಿ ಕೇಳ್ಬೋದು, ಯಾರಿಗೆ ಡೌಟ್ ಕೇಳ್ಬೇಕು. ಆಮೇಲೆ ಈ ಡಿಎಲ್ ಗೆ 19 ವರ್ಷ ತುಂಬಿದ ವ್ಯಕ್ತಿಯಿಂದ ಹಿಡ್ಕೊಂಡು 50 ವರ್ಷ ತುಂಬಿದ ವ್ಯಕ್ತಿವರೆಗೂ ಕೂಡ ಮಾಡಿಸಬಹುದು. ಇಷ್ಟು ದಾಖಲಾತಿ ನಾನು ಹೇಳಿದ್ನಲ್ಲ, ಅಷ್ಟು ದಾಖಲಾತಿನಲ್ಲಿ 50 ವರ್ಷ ತುಂಬಿರೋರು. 50 ವರ್ಷ ತುಂಬಿದ್ದೀವಿ ಸರ್, ನನ್ಗೆ 50 ವರ್ಷ ಕಂಪ್ಲೀಟ್ ಆಗಿದೆ ಸರ್, ಬಟ್ ನಾನು ದೃಢಕಾಯನಾಗಿದ್ದೀನಿ, ನನ್ಗೆಲ್ಲ ಅವೇರ್ನೆಸ್ ಇದೆ, ನಾನು ಗಾಡಿ ಓಡಿಸ್ತೀನಿ ಅನ್ನೋರು ಏನ್ ಮಾಡ್ಬೇಕು ಅಂದ್ರೆ 1A ಫಾರಂ ಅಂತ ಬರುತ್ತೆ, ಫಿಟ್ನೆಸ್ ಸರ್ಟಿಫಿಕೇಟ್. ಡಾಕ್ಟರ್ ಹತ್ರ 1A ಫಾರಂ ಅಂತ ಬರುತ್ತೆ, ಆ 1A ಫಾರಂ ನ ಫಿಲ್ ಮಾಡ್ಕೊಂಡು ಅದ್ರ ಜೊತೆ ತರಬೇಕಂತ. ಬೇರೆ ಡೌಟ್ ಇದೆಯಾ? ಇಮೇಲ್ ಐ ಡಿ ಇಲ್ಲದ್ರೆ ಏನು ಬೇಡ, ಅಲ್ಲೇ ಕೊಡ್ತಾರೆ. ಅಂದ್ರೆ ನೀವಲ್ಲಿ ದೇವನಹಳ್ಳಿಗೆ ಹೋಗಿ ಬರೋದಕ್ಕೆ ಬರ್ಡನ್ ಆಗುತ್ತೆ ಅಂತ ಇಮೇಲ್ ಐ ಡಿ ಇದ್ದವರು ಆ ಇಮೇಲ್ ಐ ಡಿ ಕೊಟ್ರೆ ಆ ಇಮೇಲ್ ಐ ಡಿಗೆ ಕಳ್ಸಿಕೊಡ್ತಾರೆ, ಅದನ್ನ ಅನ್ಲೋಡ್ ಮಾಡ್ಕೊಬಹುದು. ಎಲ್ಲ ಇವಾಗ ಗೊತ್ತಿಲ್ಲ ನಿಮ್ಗೆ, ಅವಾಗ ಸುಮ್ಮನೆ ಕೈ ತೋರಿಸ್ಬಿಟ್ಟು ಇದು ಮಾಡ್ಬಿಟ್ಟು ಸ್ಟಾಪ್ ಪ್ರೊಸೀಡ್ ಅಂತ ಇತ್ತು, ಅದಿಲ್ಲ, ಎಲ್ಲಾ ಕಂಪ್ಯೂಟರೈಸ್ ಆಗಿದೆ. ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಇವಾಗ ಸರ್ ನಾನು ಹಳ್ಳಿಯನ್ಗೆ ಒಂದು ಕಾನೂನು ಅಲ್ಲ, ಡಿಲ್ಲಿಯನ್ ಒಂದು ಕಾನೂನು ಅಲ್ಲ, ಹೌದಾ? ಸೊ ಇರೋ ಕಾನೂನುಗಳನ್ನ ಚಲಾವಣೆ ಮಾಡಲೇಬೇಕು. ಜೊತೆಗೆ ಇಷ್ಟು ಜನ, 1000 ಜನ ಸೇರಿದ್ದೀರಾ, ಯಾರ್ಯಾರು ಇನ್ಶೂರೆನ್ಸ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಅಂಗಡಿಗಳು ಬೇಜಾರು ಬಿದ್ದಿದೆ. 1 2-wheeler ಕನಿಷ್ಠ 1,200 1,500 ರೂಪಾಯಿ ಇನ್ಶೂರೆನ್ಸ್ ಆಗುತ್ತೆ. ಆದ್ರೆ 500 ರೂಪಾಯಿಂದ ಯಾರ್ಯಾರು 2-wheeler ಮಾಡಿದೀರಾ ದಯವಿಟ್ಟು ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ನೀವು 500 ರೂಪಾಯಿಯಿಂದ ಹಿಡ್ಕೊಂಡು 1,500 ರೂಪಾಯಿ ಒಳಗಡೆ ಒಂದು ಇನ್ಶೂರೆನ್ಸ್ ಮುಗಿದೋಗ್ಬಿಡುತ್ತೆ. ಅದನ್ನು ಮಾಡಿಸ್ಕೊಂಡ್ರೆ ನಿಮ್ಗೆ 1 ವರ್ಷ ಚಾಲ್ತಿ ಇರುತ್ತೆ. ಬೈ ಚಾನ್ಸ್ ನಾವು ಪೊಲೀಸ್ ಹಿಡಿದ್ರೆ ಒಂದೇ ಸರಿ 5,000 ರೂಪಾಯಿ ಫೈನ್ ಕಟ್ತೀವಿ. ಅರ್ಥ ಮಾಡ್ಕೊಂಡು ಸುಮ್ಮನೆ ನೀವು ಬೇಜವಾಬ್ದಾರಿತನ ಮಾಡ್ತೀರಾ, ಕಾನೂನುಗಳನ್ನ ಬೇಜವಾಬ್ದಾರಿತನ ಮಾಡ್ತೀರಾ. ಪೊಲೀಸ್ ಹಿಡಿದಾಗ 100 ಪ್ರಶ್ನೆಗಳು. ಯಾಕ್ರಿ, ಪೊಲೀಸ್ ಕೆಲಸ ಮಾಡ್ತಾರಷ್ಟೇನೆ. ಇವಾಗ ಇದು ನನ್ನ ಕೆಲಸ ಅಲ್ಲ, ನಾನು ಯಾಕೆ ಮಾಡ್ತಾ ಇದ್ದೀನಿ? ನಿಮ್ ಕೆಲ್ಸಗಳಿದು, ಇಎಲ್ ಮಾಡಿಸ್ಕೊಳ್ಳೋದು ತರೋದು ನಿಮ್ ಕೆಲ್ಸಗಳು, ನನ್ ಕೆಲ್ಸ ಏನಲ್ಲ. ಅಂದ್ರೆ ನೀವು ನನ್ನ ಭಾಗದ ಜನತೆ, ನಿಮ್ಮಲ್ಲಿ ಒಂದು ಇದಿಲ್ಲ, ಪೇಷನ್ಸ್ ಇಲ್ಲ ಅಂತ ನಾವದ್ ಮಾಡ್ತಾ ಇದೀವಿ. ಸೊ ಹೀಗಾಗಿ ಪೊಲೀಸು ನಿಮ್ಮಂದ ಎಷ್ಟು ಒಂದು ನಿಮ್ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಯಾರು ಇನ್ಶೂರೆನ್ಸ್ ಮಾಡಿಸಿಲ್ಲ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಜೊತೆಗೆ ವಿತೌಟ್ ಹೆಲ್ಮೆಟ್ ಇವಾಗ 1,000 ರೂಪಾಯಿ ಆಗಿದೆ. ವಿತೌಟ್ ಹೆಲ್ಮೆಟ್ 1,000 ರೂಪಾಯಿ ಆಗಿದೆ. ನೀವು 500 ರೂಪಾಯಿ ಕೊಟ್ಟರೆ ಒಂದು ಹೆಲ್ಮೆಟ್ ಬರುತ್ತೆ. ಒಂದು ಹೆಲ್ಮೆಟ್ 500 ರೂಪಾಯಿ ಕೊಟ್ಟು ತಗೊಂಡ್ರೆ ಒಂದು 5 ವರ್ಷ ಬಾಳಿಕೆ ಬರುತ್ತೆ. ಅದೇ ರೀತಿ ದಿನ ದಿನ ಸಿಕ್ಕಿ 1,000 ಕಟ್ಟಿ 5,000 ಕಟ್ಟೋಕೆ ನೀವು 25 ವರ್ಷ ಒಂದು ಹೆಲ್ಮೆಟ್ ಬಳಸ್ತೀರಾ. ಸೊ ದಯವಿಟ್ಟು ಯಾರ್ಯಾರ ಹತ್ರ ಹೆಲ್ಮೆಟ್ ಇಲ್ಲ ಇವಾಗಲೇ ಹೋಗಿ ಹೆಲ್ಮೆಟ್ ಹಾಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮರ್ಸಿ ಇಲ್ಲ. ನೀವು ತಿಳ್ಕೊಳ್ಳಿ, ಯಾವುದೇ ಫೋನ್ಗೆ ನಾವು ಯಾವುದೇ ಕಾರಣಕ್ಕೂ ಮನ್ನಣೆ ಇಲ್ಲ. ಯಾಕೆ ಅಂತಂದ್ರೆ ಯಾವುದೋ ಒಂದು ಫೋನ್ ಬರುತ್ತೆ, ಸರ್ ನಮ್ಮನೆ ಬಿಟ್ಬಿಡಿ ಸರ್, ನಮ್ಮನೆ ಬಿಟ್ಬಿಡಿ ಸರ್ ಅಂತ. ಆಯ್ತಪ್ಪ ಬಿಡ್ತೀನಿ, ಬಿಟ್ಕೊಳ್ಳಿ, ನೀನು ಹೆಲ್ಮೆಟ್ ತಗೊಂತೀಯಾ ತಗೊಳಲ್ಲ ಬಿಡು, ಯಾವ್ದೋ ಒಂದು ರೆಕಮೆಂಡ್ ಅಂತ ಹೋಗ್ತೀಯಾ. ಏನೋ ಹೆಲ್ಮೆಟ್ ಏನೋ ತಲೆ ಪೆಟ್ಟಾಗಿ ನಿನ್ನ ಪ್ರಾಣ ಹೋಯ್ತು. ಯಾರು ರೆಕಮೆಂಡ್ ಮಾಡಿದವರು ಬಂದು ನಿಮ್ಗೆ ಪ್ರಾಣ ಕೊಡಲ್ಲ, ಸಬ್ಬಿಸಿ ಕೊಟ್ಟು ಪ್ರಾಣ ಕೊಡಲ್ಲ, ನೀನು ಬೀದಿ ಪಾಲಾಗ್ತೀನಿ, ನಿನ್ನ ಕುಟುಂಬ ಬೀದಿ ಪಾಲಾಗುತ್ತೆ. ದಯವಿಟ್ಟು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪೊಲೀಸು ಇಮ್ಮಿಡಿಯೇಟ್ ಆಗಿ ನಿಮ್ಮ ರಕ್ಷಣೆ ಬರದೆ ಪೊಲೀಸ್ ಒಂದು ಏನೋ ಒಂದು ಫೈನ್ ಆಗ್ತಾರೆ, ಏನಪ್ಪ ಸಬ್ ಇನ್ಸ್ಪೆಕ್ಟರ್ ಬಹಳ ಸ್ಟ್ರಿಕ್ಟ್ ಏನ್ ಬಂದು ಎಳೆದ್ಬಿಡ್ತಾರೆ. ಯಾಕೆ ಹೇಳ್ತಾರೆ, ಕಾನೂನಿನ ಪಾಠ ನಿಮ್ಗೆ ಗೊತ್ತಾಗಬೇಕು, ನಿಮಗೆ ಗೊತ್ತಾಗಬೇಕು. ಇವತ್ತು ಆಯ್ತು, ಇಷ್ಟು ಜನ ಇದ್ದೀರಾ, ಎಷ್ಟು 2-wheeler ಅಲ್ಲಿ ಬಂದಿದ್ದೀರಾ, ನಿಜವಾಗ್ಲೂ ನಿಮ್ಗೆ ಏನಾದ್ರೂ ಮಾನವೀಯತೆ ಇದ್ದು ಏನಾಗಿ ಹೌದಪ್ಪ ನಾವು ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ ಮಾಡ್ಬೇಕು ಅಂದ್ರೆ ಹೋಗಿ ಶೋರೂಮ್ಗಳು ಹೋಗಿ 500 ರೂಪಾಯಿ ಕೊಟ್ಟು ಹೆಲ್ಮೆಟ್ ತಗೊಳ್ಳಿ, ಮುಗ್ದಾಯ್ತು. ಹಾಲ್ ತರಬೇಕಾ, ನೀವು ಮನೆಯಿಂದ ಗಾಡಿ ಎತ್ತುತ್ತೀರಾ ಅಂತ ನಿಮ್ಗೆ ಗೊತ್ತಿರ್ಬೇಕು ಹೆಲ್ಮೆಟ್ ನನ್ನ ತಲೆನಲ್ಲಿ ಇರಬೇಕು ಅಂತ. ಓಕೆ, ಡಿಎಲ್ ನ ಬೇಕಾದ್ರೆ ಹಂತ ಹಂತವಾಗಿ ಬೇಕಾದ್ರೆ ಒಂದು ಎಸ್ಕ್ಯೂಸ್ ಕೊಡವ, ನಿಮ್ಗೆ ಅಪ್ಲಿಕೇಶನ್ ನಿಮ್ಗೆ ಬರ್ತಾ ಇದೆ ಡಿಎಲ್ ಗಳು. ಹೌದು, ಯಾರು ಮಾಡಿಸಿರ್ಲಿಲ್ಲ ಇದುವರೆಗೂ, ನಿಮ್ಗೆ ಇಷ್ಟು ಮೋಟಿವೇಟ್ ಮಾಡೋರು ಯಾರು ಇರಲಿಲ್ಲ. ಸೊ ನಿಮ್ಗೆ ಒಂದು ಕಾನೂನು ಅರಿವು ಮೂಡ್ತಾ ಇದೆ, ಡಿಎಲ್ ಇದು ಮಾಡೋಣ, ಬಟ್ ಹೆಲ್ಮೆಟ್ ಆದ್ರೂ ಹಾಕ್ಬೇಕಲ್ಲ. ಮತ್ತೆ ಒಂದು ತಿಳ್ಕೊಳ್ಳಿ ಸರ್, ನಾವು ಒಳ್ಳೆಯವರು ಸರ್, ಒಂದು 3 ಜನ ಬರ್ತೀರಾ ನೋಡಿ. ಇವಾಗ ಕತೆಗಳು ಹೆಂಗಿದೆ ಅಂದ್ರೆ 3 ಜನ ಬರ್ತೀರಾ, ಎಷ್ಟು ತಲೆ? 3 ತಲೆ. ಒಂದು ತಲೆಗೆ 1,000 ರೂಪಾಯಿ ಹೆಲ್ಮೆಟ್, 3,000. ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥವಾಗ್ತಾ ಇಲ್ಲ, ಸುಮ್ಮನೆ ಜೋಕಕ್ಕೆ ತಗೊಳ್ತಾ ಇದ್ದೀರಾ ಅಲ್ಲ. ನಿಮ್ಮ ಕೇಳ್ರಿ, ಒಂದು 5,000 ರೂಪಾಯಿ ಒಬ್ಬ ಮನೇಲಿದ್ರೆ ಒಂದು ಬಡತನದ ಒಂದು ಕುಟುಂಬ ಒಂದು ತಿಂಗಳು ಜೀವನ ಮಾಡುತ್ತೆ, ಹೌದಾ? ಒಂದು 3,000 ರೂಪಾಯಿ ಒಂದು ಹೆಣ್ಮಗಳಿಗೆ, ನಿಮ್ಮ ಶ್ರೀಮತಿ ಅವರಿಗೆ ಒಂದು 3,000 ರೂಪಾಯಿ ನೀವು ಕೊಟ್ಬಿಟ್ರೆ ಆ ಹೆಣ್ಮಗಳು ಒಂದು ತಿಂಗಳು ತನ್ನ ಜೀವನ ನಿರ್ವಹಣೆ ಮಾಡ್ತಾಳೆ.
ನೀವು ಯಾವ್ದೋ ಒಂದು ಎಣ್ಣೆ ಹೊಡೆಯಕ್ಕೋ ಅಥವಾ ಇನ್ನೊಂದ್ಕೋ ಪೊಲೀಸ್ ಪತ್ತಾಳಿಗಳಿಗೋ ನಿಮ್ಮ ಹುಡುಗ ಮಕ್ಕಳು ಯಾರೋ ಬರ್ತಾರೆ, ಮೂರ್ ಜನ ಹೆಲ್ಮೆಟ್ ಹಾಕೊಳ್ತಾ ಬರ್ತಾರೆ. ಸೊ ಹಿಡಿದಾಗ ಅರ್ಥ ಮಾಡ್ಕೊಳ್ಳಿ, 3,000 ಹೆಲ್ಮೆಟ್ಗೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಇವಾಗ ನಿಮ್ಮ ಕಾನೂನಿನ ನಿಮ್ಮ ಮನಸ್ಸಾಕ್ಷಿ ನಿಮ್ಗೆ ತೆರಿಬೇಕು. ಇವಾಗ 3 ಬರ್ತೀರಾ, 3 ಹೆಲ್ಮೆಟ್ ಇರಲ್ಲ, 3,000 ರೂಪಾಯಿ. ಓಕೆ, ಟ್ರಿಪಲ್ ರೈಡಿಂಗ್, ಟ್ರಿಪಲ್ ರೈಡಿಂಗ್ 5,000 ರೂಪಾಯಿ. ಒಂದು ಗಾಡಿನಲ್ಲಿ 3 ಬಂದ್ರ ಅಂತಂದ್ರೆ 3 ಬಂದಿದ್ದೇನೆ 5,000 ರೂಪಾಯಿ, 8,000 ರೂಪಾಯಿ ಆಯ್ತು. ಓಕೆ, ಒಂದು 2-wheeler ಎಷ್ಟು ಜನ ಕುತ್ಕೊಂಬೋದಪ್ಪ, ಇಬ್ರು ತಾನೆ. 3 ಕುತ್ಕೊಂಡು ಕೂಡಲೇನೆ ನೆಗ್ಲಿಜೆನ್ಸಿ ಸ್ಟಾರ್ಟ್ ಆಯ್ತು, 3 ಕುತ್ಕೊಂಡು ಕೂಡ ನೆಗ್ಲಿಜೆನ್ಸಿ ಸ್ಟಾರ್ಟ್ ಆಯ್ತು. ಅದು 5,000 ರೂಪಾಯಿ, 5,000 ರೂಪಾಯಿ, 5,000 ರೂಪಾಯಿ, 3,000 ರೂಪಾಯಿ, 13,000 ರೂಪಾಯಿ ಕಟ್ತೀರೇನ್ರಿ? 13,000 ರೂಪಾಯಿ ಬಟ್ ಕಟ್ಲೇಬೇಕು, ಕಾನೂನು ಮಾಡಿಫಿಕೇಶನ್ ಆಗಿ ಕಟ್ಲೇಬೇಕು. ಯಾಕಪ್ಪ ಬರ್ತೀರಾ ಟ್ರಿಪಲ್ ರೈಡಿಂಗ್, ಯಾಕೆ ಬರ್ತೀರಾ? ಅರ್ಥ ಮಾಡ್ಕೊಳ್ಳಿ, ಕಾನೂನು ಬದಲಾವಣೆ ಆಗಿದೆ. ಏನೋ ನಾನು ಒಬ್ಬ ರೈತರ ಮಗ, ಏನೋ ನಾನು ರೈತರ ಮಗ, ನಿಮ್ ಕಷ್ಟ ಅರ್ಥ ಆಗುತ್ತೆ. ಒಂದ್ ದಿವಸ ಬಿಡಬಲ್ಲೆ, 2 ಬಿಡಬಲ್ಲೆ, 3 ನನ್ನ ಕಾನೂನು ಚಲನೆ ಮಾಡ್ಲೇಬೇಕಲ್ವಾ? ಅಥವಾ 1 ಇಲ್ಲ ಸರ್ ನಾನು ಹೆಲ್ಮೆಟ್ ಹಾಕಿ ಬೆಳಗ್ಗೆ ತಗೊಂಡ್ಬಿಡ್ತೀನಿ ಅಂದ್ಮೇಲೆ ತಗೊಂಡ್ಲೇಬೇಕಲ್ಲ. ಅವಾಗ ನನಗೂ ಒಂದು ಎಸ್, ನಾನು ಇವತ್ತು ಏನೋ ಒಂದು ಎಸ್ಕ್ಯೂಸ್ ಕೊಟ್ಟಿದ್ದೀನಿ, ಹೊಡಿತಾ ಹೆಲ್ಮೆಟ್ ಹಾಕಿದ್ದೀನಿ, ನನಗೊಂದು ಆತ್ಮತೃಪ್ತಿ ಇರುತ್ತೆ. ಬಟ್ ಇವತ್ತು ಸಿಕ್ಕಿದ್ರೆ ಸೀರುಂಡೆ ಇವತ್ತು ಹೋಗ್ತಾ ಇದ್ದೀನಿ ಬಿಡು, ನಾಳೆ ದಿವಸ ಹೋಗ್ತಾ ಇದ್ದೀನಿ ಅಂದಾಗ ಕಾನೂನು ಚಾಟಿ ಬೀಸಲೇಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಯಾರ್ಯಾರು ಇಲ್ಲಿದ್ದೀರಾ, ನಿಮ್ಮ ಜೇಬ್ಗಳಲ್ಲಿ ಒಂದು 500 ರೂಪಾಯಿ ದುಡ್ಡಿದ್ದೇ ಇರುತ್ತಲ್ವಾ? ನೀವು ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ, ಯಾರ್ಯಾರ ಹತ್ರ ಹೆಲ್ಮೆಟ್ ಇರಲ್ಲ, ದಯವಿಟ್ಟು ಅಂಗಡಿಗಳಿಗೆ ಹೋಗಿ ಒಂದು 500 ರೂಪಾಯಿ ಕೊಟ್ಟು ಹೆಲ್ಮೆಟ್ ತಗೊಂಡೋಗಿ, ನಿಮ್ಮ ಕುಟುಂಬ ಸೇಫ್ ಆಗಿರುತ್ತೆ, ನಿಮ್ಮ ಕುಟುಂಬ ಸೇಫ್ ಆಗಿರುತ್ತೆ. ಯಾಕೆ ಇಷ್ಟು ಹೆಲ್ಮೆಟ್ಗೆ ಯಾಕೆ ಇಷ್ಟು ಒತ್ತು ಕೊಡ್ತಾ ಇದೆ ಅಂತಂದ್ರೆ, ನಿಮ್ಗೆ ಗೊತ್ತಿದೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆದಾಗ ಫಸ್ಟ್ ಪೆಟ್ಟು ಬೀಳೋದು ಎಲ್ಗಪ್ಪ? ತಲೆಗೆ ಪೆಟ್ಟು ಬಿದ್ದು ಮೆದುಳು ನಿಷ್ಕ್ರಿಯ ಆದ್ರೆ ಆ ತಲೆನ ಏನಾದ್ರೂ ಮಾಡ್ತಾರೆ ವಾಪಸ್ ತರಕಾಗುತ್ತಾ? ಆಗಲ್ಲ. ಆಕ್ಸಿಡೆಂಟ್ ಅಲ್ಲಿ ಕಾಲು ಹೋದ್ರೆ ಕಾಲು ಜೋಡಿಸ್ಬೋದು, ಕೈ ಹೋದ್ರೆ ಕೈ ಜೋಡಿಸ್ಬೋದು, ಹೌದಾ? ಇನ್ನು ನಮ್ಮ ಮೆಡಿಕಲ್ ಎಲ್ಲಿವರೆಗೂ ಮುಂದುವರೆದಿದೆ ಅಂತಂದ್ರೆ, ಹೃದಯದ ಬಡಿತ ನಿಂತೋದ್ರು ಕೂಡ ಸ್ಟಂಟ್ ಹಾಕಿ ಉಸಿರು ಕೊಡ್ತಾರೆ, ಆದ್ರೆ ತಲೆ ಜೋಡಿಸಕಾಗುತ್ತೇನ್ರಿ? ಮತ್ತೆ ಯಾಕಂತ ಹೆಲ್ಮೆಟ್ ನೀವು ಹೇಳಿ, ನಿಮ್ಗೆ ನೀವೇ ಪ್ರಶ್ನೆ, ನಿಮ್ಮ ಆತ್ಮಸಾಕ್ಷಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಯಾಕೆ ಹೆಲ್ಮೆಟ್ ಹಾಕೋದಿಲ್ಲ ಕೇಳಿದ್ರೆ? ಲೋಕಲ್ ಸರ್, ಇಲ್ಲೂ ಹಾಕ್ಬೇಕಾ ಸರ್? ಎಂತ ಅಸಂಬದ್ಧ ಪ್ರಶ್ನೆ ಕೇಳ್ತೀರಂದಾಗ ನಮ್ಗೆ ಅಂತ ನಮ್ಮ ತಲೆಗೆ ನಾವೇ ಹೊಡ್ಕೊಳೋಣ ಅನ್ಸುತ್ತೆ. ಸರ್ ಲೋಕಲ್ ಸರ್, ನಾನು ಹಳ್ಳಿ ಒಂದು ಸರ್ ರೈತ ಸರ್, ರೈತನಿಗೆ ಒಂದು ಕಾನೂನಲ್ಲ ಇದಲ್ಲಪ್ಪ. ಪೊಲೀಸು ಪ್ರತಿ ಒಂದು ಹೇಳೋದು ಕೂಡ ನಿಮ್ಮ ರಕ್ಷಣೆಗೋಸ್ಕರ, ನನ್ನ ಸ್ವಂತ ಆಗಲಿ, ನನ್ನ ಸಿಬ್ಬಂದಿಗಳಿಗಾಗಲಿ, ಅಥವಾ ತೆಗೆದುಕೊಂಡು ನಿಮ್ಮಿಂದ ಹಣನ ತೆಗೆದುಕೊಂಡೋಗಿ ಸರ್ಕಾರಕ್ಕೆ ನಾನು ಕೊಟ್ಕೊಳ್ಳೇ, ನಂಗೆ ಇನ್ನೊಂದು ಸ್ಟಾರ್ ಬರಲ್ಲ, ನಾನು ಇನ್ನೂ 5-6 ತಿಂಗಳು ಕಾಯಲೇಬೇಕು. ಪ್ರಶ್ನೆ ಅದಲ್ಲ, ಪೊಲೀಸ್ ಇರೋದು ನಿಮ್ಮ ರಕ್ಷಣೆಗೋಸ್ಕರ. ನಿಮ್ಗೆ ಏನೇ ಆದ್ರೂ ಬಂದು ನಾವೇ ಫಸ್ಟ್, ನಿಮ್ಗೆ ಆಕ್ಸಿಡೆಂಟ್ ಆದ್ರೂ ನಾವೇ ನಿಮ್ಗೆ ಎತ್ತಬೇಕು, ನಾವೇ ನಿಮ್ಗೆ ಆಂಬುಲೆನ್ಸ್ ಹಾಕ್ಬೇಕು, ನಾವೇ ನಿಮ್ಗೆ ಮಾಡೋ, ಹೌದಾ? ಸೊ ಹಿಂಗಿದ್ದಾಗ ಯಾಕೆ ಪೊಲೀಸ್ ಮತ್ತೆ ಕೇಳಲ್ಲ ನೀವು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಪ್ರಾಮಾಣಿಕವಾಗಿ ನಿಮ್ಗೆ ಒಂದು ಎಲ್ಎಲ್ ಮಾಡಿಸ್ಕೊಳ್ಳೋ ಪ್ರಾಮಾಣಿಕ ಕೆಲಸ ನಾವು ಪ್ರಾರಂಭ ಮಾಡ್ಬಿಟ್ಟಿದ್ದೇನೆ. ಸೊ ನಾವು ಎಷ್ಟೇ ಕಷ್ಟ ಆಗಲಿ ನಿಮ್ಗೆ ಎಲ್ಲೆಲ್ಲಿ ಮಾಡಿಸಿ ನಾವು ತಿರ್ತೀವಿ, ಎಷ್ಟೇ 10,000 ಅಪ್ಲಿಕೇಶನ್ ಬರಲಿ, 6 ವರ್ಷ ಆಗಲಿ, ನಿಮ್ಗೆ ಸೀನಿಯರಿಟಿ ವೈಸು ನಾವು ಮಾಡ್ಕೊಡ್ತೀನಿ, ಅದ್ರ ಬಗ್ಗೆ ವಿಶ್ವಾಸ ಹೇಳಿ ನಾನು ಮಾಡ್ಕೊಡ್ತೀನಿ. ಅದಕ್ಕೆ ತಕ್ಕಂತೆ ನಿಮ್ಮ ಸ್ಪಂದನೆ ಕೂಡ ಒಂದು ಸ್ಟೇಷನ್ ಹತ್ರ ಬಂದಾಗ ನಿಮ್ಮ ಡಿಸಿಪ್ಲಿನ್ ಅದು ಉತ್ತಮವಾಗಿರಲಿ. ಇವಾಗ ನೀವು ಹೋಗಿ ನಾಳೆ ಒಂದು 3 ಸ್ಟಾಲ್ ಮಾಡಿರ್ತೀರಿ, ನಾಳೆ ಒಂದು 3 ಸ್ಟಾಲ್ ಮಾಡಿರ್ತೀರಿ, 3 ಲೈನಲ್ಲಿ ನಿಂತ್ಕೊಳ್ಳಿ, ನಿಮ್ದು ಕೊಟ್ಟು ಹೋಗಿ. ನೀವು 20 ಮೇಳ ಸ್ಟಾರ್ಟ್ ಆಗುತ್ತೆ, ಒಂದು 9 ಎಲ್ಲರೂ ಬನ್ನಿ ನೀವು, ಅಲ್ಲಿ ನಿಮ್ಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ. ಸೊ ಅವತ್ತು ನಾವು ಡಿಸ್ಪ್ಲೇ ಹಾಕಿರ್ತೀವಿ, ನಿಮ್ಗೆ ಒಂದು ಸೀನಿಯರಿಟಿ ನಂಬರ್ ಕೊಟ್ಟಿರ್ತೀವಿ, ಸಾಧ್ಯ ಆದ್ರೆ ನಿಮ್ಮ ಹೆಸರುಗಳ ಕಡೆ ಮೆನ್ಷನ್ ಮಾಡಿರ್ತೀವಿ, ಯಾವತ್ತು ಯಾರ್ಯಾರು ಬರಬೇಕು ಅಂತ ಅನ್ಬಿಟ್ಟು. ಅಥವಾ 20 ನೀವು ಬಂದ್ಬಿಟ್ರೆ 20 ಒಂದು ಫಂಕ್ಷನ್ ಅಲ್ಲಿ ನಿಮ್ಗೆ ಆ ಇನಾಗ್ರೇಷನ್ ಅಲ್ಲಿ ಹೇಳ್ಬಿಡ್ತೀವಿ, ಇಷ್ಟನೇ ಸೀರಿಯಲ್ಲಿಂದ ಇಷ್ಟನೇ ಸೀರಿಯಲ್ಲು 20 22 23 ಕೊಟ್ಬಿಡ್ತೀವಿ. ಹಾಗಾಗಿ ನೀವು ಕೂಡ ಬಂದು ಹೋಗಿ ಇನ್ನೊಬ್ಬನ ಕೇಳೋ ಅವಶ್ಯಕತೆ ಇಲ್ಲ. ಅವತ್ತೊಂದು ದಿವಸ ಬನ್ನಿ, ನೀವಲ್ಲಿ ಆನ್ಲೈನ್ ಇದು ಮಾಡಿ, ಅವತ್ತೇ ನಿಮ್ಗೆ ಡೇಟ್ ಗೊತ್ತಾಗ್ಬಿಡುತ್ತೆ ಯಾವ ಡೇಟ್ ಅಂತ ಅನ್ಬಿಟ್ಟು ಆನ್ಲೈನ್ ಇದಕ್ಕೆ. ಅವತ್ತು ಯಾವ ಡೇಟ್ ಇರುತ್ತೆ, ಅವತ್ತು ಎಷ್ಟು ಜನ ಇರ್ತಾರೋ, 50 ಜನ ಇರ್ತಾರೋ, 100 ಜನ ಇರ್ತಾರೋ ಬನ್ನಿ. ಒಂದು ಆಫ್ ಒನ್ ಅವರ್ ನಿಮ್ಗೆ ಕಾನೂನು ಪಾಠ ಹೇಳ್ತೀವಿ, ಟೆಸ್ಟ್ ಯಾವ ರೀತಿ ಇರುತ್ತೆ, ಸಿಗ್ನಲ್ಸ್ ಬಗ್ಗೆ ನಿಮ್ಗೆ ಹೇಳ್ತೀವಿ, ಅಲ್ಲಿ ಹೋಗಿ ಪಾಸ್ ಮಾಡ್ಕೊಂಡು ನೀವೆಲ್ಲ ತಗೊಳ್ತೀವಿ. ಆಗ್ಬೋದಾ? ಎಲ್ಲ ಸರ್ ಇವಾಗ ಹೆಲ್ಮೆಟ್ ತಗೊಳ್ತೀರಾ? ಪ್ರಾಮಾಣಿಕ ಕೈ ಯಾರ ತಗೊಂಡೋಗ್ತೀರಾ ಅನ್ಬಿಟ್ಟು, ಪ್ರಾಮಾಣಿಕ ಬೇಕು ನನಗೆ, ನನ್ನ ಪ್ರಾಮಾಣಿಕತೆ ಬೇಕು. ಅಲ್ಲ, ಹೆಲ್ಮೆಟ್ ಇಲ್ದವರು ಎಸ್ ಸರ್ ನಾವು, ನನಗೆ ಇವತ್ತು ಕಾನೂನು ಕಣ್ಣು ತೆರೆದಿದೆ, ನಾನು ಹೆಲ್ಮೆಟ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ, ಪ್ರಾಮಾಣಿಕ ಸುಳ್ಳು ಹೇಳಕ್ ಹೋಗ್ಬೇಡಿ. ಆತ್ಮದ್ರೋಹಕ್ಕಿಂತ ಸುಳ್ಳು ಹೊಂದಲ್ಲ. ನೋಡಿ, ಇಷ್ಟು ಜನ ನೀವು ತಗೊಂಡ್ರೆ ಇಷ್ಟು ಫ್ಯಾಮಿಲಿ ನಿಮ್ಗೆ ಸೇಫ್ ಆಗಿರ್ತದೆ. ಆಗ್ಬೋದಲ್ಲ? ಸಪೋಸ್ ಯಾರು, ಸಪೋಸ್ ಇವತ್ತು ದುಡ್ಡು ಕೆಲವರ ಹತ್ರ ದುಡ್ಡು ಇರೋದಿಲ್ಲ, 50 ರೂಪಾಯಿ ಇರ್ತದೆ, ದಯವಿಟ್ಟು ನಾಳೆ ಆದ್ರೂ ನಿಮ್ಗಿದು ನೋಡ್ರಿ, ಉಚಿತ ಕಾನೂನು ಪಾಠ, ಉಚಿತ ಕಾನೂನು. ನಿಮ್ಮ ಹತ್ರ ನಾವ್ ಯಾವುದೇ ಶುಲ್ಕ ಕೇಳಲ್ಲ, ಫೀಸ್ ಕೇಳಲ್ಲ,
ನಮಗ್ ಬೇಕಾಗಿರೋದು ನೀವು ರಕ್ಷಣೆಯಾಗಿ ನೀವು ನೆಮ್ಮದಿ ಆಗಿರ್ಬೇಕು, ನಿಮ್ಮ ಕುಟುಂಬದ ಜೊತೆ ನೀವು ಸುರಕ್ಷಿತವಾಗಿರ್ಬೇಕು ಅನ್ನೋದೇ ಪೊಲೀಸ್ ಧ್ಯೇಯ. ಇವತ್ತು ದಯವಿಟ್ಟು ಪರ್ಚೇಸ್ ಮಾಡ್ಕೊಂಡೋದ್ರೆ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಅದೊಂದು ಅರ್ಥ ಸಿಗುತ್ತೆ. ಮತ್ತೆ ನಾಳೆ ಅಥವಾ ನಾಡಿದ್ದು ನಾಳೆನೂ ಕೂಡ ಯಾರ ಕೈಲಾಗುತ್ತೋ ದಯವಿಟ್ಟು ಹೆಲ್ಮೆಟ್ ತಗೊಳ್ರಿ. ಅಥವಾ ಒಂದು ವೇಳೆ ನೀವು ಯಾರು ಪರ್ಚೇಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ 20ನೇ ತಾರೀಕು ಇಲ್ಲಾಂದ್ರೆ ಅವ್ರನ್ನೇ ನಾವೊಂದು ಕಂಪನಿಯವ್ರನ್ನೇ ಕರೆಸ ಒಂದು ಸ್ಟಾಲ್ ಮಾಡಿಸಿರ್ತೀನಿ. ಸಪೋಸ್ ನೀವೊಂದು ಅಂಗಡಿಗಳಿಗೆ ಹೋದ್ರೆ ಒಂದು 800 ರೂಪಾಯಿ ಕೊಟ್ಟಂತ ಒಂದು ಕೊಡ್ಬೇಕಾದ ಒಂದು ಹೆಲ್ಮೆಟ್ ನ ಇಲ್ಲಿ 390-400 ರೂಪಾಯಿಗೆ ಕೊಡಿಸುವಂತ ಒಂದು ವ್ಯವಸ್ಥೆ ರೀಸನಬಲ್ ರೇಟ್ ನಾನು ಮಾಡಿಸ್ತೀನಿ. ದಯವಿಟ್ಟು ಅದರ ಅನುಭವಗಳನ್ನು ತಗೊಳ್ರಿ. ಒಟ್ಟಾರೆ ಕಾನೂನುಗಳನ್ನ ಪಾಲನೆ ಮಾಡಿ ಇದು ಮಾಡಿ ದಯವಿಟ್ಟು ಪೊಲೀಸ್ ಜೊತೆಗೆ ಪೊಲೀಸು ನಮ್ಗೆ ಯಾವುದೇ ಒಂದು ನಾವು ನೀವು ಯಾವುದೇ ಒಂದು ಡಿಸ್ಟೆನ್ಸ್ ಏನು ಬೇಕಾಗಿಲ್ಲ. ನಾವು ಜನಸ್ನೇಹಿ ಪೊಲೀಸ್. ನಾನು ಯೂನಿಫಾರ್ಮ್ ಹಾಕಿದ್ದೀನಿ, ಯೂನಿಫಾರ್ಮ್ ಹಾಕಿಲ್ಲ ಅಷ್ಟೇ. ನಿಮ್ಮ ಕರ್ತವ್ಯ ನಮ್ಮ ಕರ್ತವ್ಯ, ಕಾನೂನ ಪಾಲನೆ ಮಾಡಬೇಕಾಗಿರೋದು ನಮ್ಮ ನಿಮ್ಮ ಕರ್ತವ್ಯ. ಯಾಕೆಂದ್ರೆ ದೊಡ್ಡಬಳ್ಳಾಪುರ ಟೌನ್ ಆಗಿರ್ಬೋದು, ಅಕ್ಕಪಕ್ಕದ ಹಳ್ಳಿಯವರಾಗೋದು, ತುಂಬಾ ಒಳ್ಳೆ ಜನ ಇದ್ದೀರಾ, ಒಳ್ಳೆ ಮುಗ್ಧತರಿ ಇದ್ದೀರಾ, ಯಾರು ರ್ಯಾಶ್ ಇಲ್ಲ, ಕೇಳ್ತೀರಾ, ಗೌರವಿಸ್ತೀರಲ್ಲ, ಇದು ಮಾಡ್ತೀರಾ. ಬಟ್ ಅತಿವಿನಯಂ ದೂರದ ಲಕ್ಷಣ. ಕಾನೂನ ಪಾಲನೆ ಮಾಡ್ಬೇಕಷ್ಟೇ. ಸುಮ್ಮನೆ ಇದು ಕೇಳ್ಕೊಂಡು ಏನೋ ಅಪ್ಪ ಸಬ್ಬಿಸ್ಬಿಟ್ಟು ಭದ್ರತಾ ಬಿಡಪ್ಪ ಅಂತ ಅಲ್ಲ. ಇಷ್ಟು ನಾನು ಮಾತಾಡ್ತೀನಿ, ನನಗೆ ನೋಡ್ರಿ ಡಿಎಲ್ ಮಾಡಿಸ್ಬೇಕು ಅಂತ ನನಗೇನು ಸಂಬಂಧಪಟ್ಟದ ವಿಚಾರ. ಜೀಪ್ ಇಳಿಸ್ಕೊಂಡು ಫೈನ್ ಹಾಕ್ದೆ ಅಂದ್ರೆ ನಾನು ಬಿಡಲ್ಲ, ಯಾವ ಇದಕ್ಕೂ ಬಿಡಲ್ಲ, ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಾಗಿದೆ. ಹಂಗಿರ್ಬೇಕು ನಾನು ಯಾಕೆ ಬೇಕಾಗಿದ್ದೀನಿ ಪಾಠ ನಿಮ್ಗೆ ಏನಕ್ಕೆ ಬೇಕು, ಡಿಎಲ್ ಮೇಳ ಏನಕ್ಕೆ ಬೇಕು? ಎಲ್ಲೋ ಒಂದ್ ಕಡೆ ನಿಮ್ಗೆ ಕಾನೂನಿನ ಕಣ್ಣು ತೆರೆಸಬೇಕು ಅಂತ ಈ ಒಂದು ಇತಿಹಾಸ ಉಳಿಬೇಕು. ನೀವೆಲ್ಲರೂ ಕೂಡ ಕಾನೂನು ಗೌರವ ಪಾಲನೆ ಮಾಡಬೇಕು ಅಂತ ಇಷ್ಟು ಮಾಡ್ತಾ ಇದ್ದೀವಿ. ನೀವು ನಮ್ಮ ಜೊತೆಗೆ ಸಪೋರ್ಟ್ ಕೊಡಿ, ನಿರಂತರ ನೀವು ಸಪೋರ್ಟ್ ಕೊಟ್ಟೆ, ನಿಮ್ಗೆ ಇನ್ನು ಏನೇನು ಸವಲತ್ತು ಬೇಕೋ ನಮ್ಮ ಕಡೆಯಿಂದ ಕಂಡಿದ್ದ ಪ್ರಾಮಾಣಿಕ ನಾನು ಮಾಡ್ತೀನಿ ಅಂತ ನನಗೆ ಇಷ್ಟಪಡ್ತೀನಿ. ಸರಿನಾ? ಇವಾಗ ನೀವು ಹೋಗಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ರೆಡಿ ಇರುತ್ತೆ, ಬನ್ನಿ. ನಾಳೆನೇ ಎಲ್ಲರೂ ರಷ್ಯ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ನಾಳೆ 13, ನಾಳೆ 14, 15, 16, 17, 18, 19 ಸಂಡೆ ನಮ್ಮ ಸ್ಟೇಷನ್ಗೆ ಬಾಗ್ಲೇ ಇಲ್ಲ. 24x7 ಸರಿನಾ? ನೀವು ಬನ್ನಿ, ನಿಮಗೋಸ್ಕರ ನಾವು ಯಾವತ್ತು ವಾಪಸ್ ಕಳ್ಸಕ್ ಹೋಗಲ್ಲ, ಅದ ಅವಕಾಶ ಪಡ್ಕೊಳ್ಳಿ. ಆಮೇಲೆ ಏನ್ ತಿರ್ಗ ನಾಳೆಯಿಂದ ಬರ್ತೀರಾ? ಯಾವುದೇ ಕಾರಣಕ್ಕೂ ಈ ರೋಡ್ ಅಲ್ಲಾಗ್ಲಿ ಅಲ್ಲಾಗ್ಲಿ ಗಾಡಿಗಳನ್ನ ಹಾಕ್ಬಾರ್ದು. ಗಾಡಿಗಳಾದ್ರೆ ನಾನೇ ಬರ್ತೀನಿ, ಫೈನ್ ಹಾಕ್ತೀನಿ. ಆಮೇಲೆ ತಿರ್ಗ ಏನಪ್ಪ ಡಿಎಲ್ ಮಾಡ್ಸಕ್ ಬಂದು 6,000 ರೂಪಾಯಿ ಫೈನ್ ಕಟ್ಟಬೇಕು ಅನ್ನೋ ಬೇಡ. ಅದ ಕಡೆ ಬೈಲಿದೆ, ಯಾಕಂದ್ರೆ ರಸ್ತೆ ಕಾಮಗಾರಿ ನಡೀತಿದೆ, ನಿಮಗೋಸ್ಕರ ರಸ್ತೆ ಕಾಮಗಾರಿ ನಡೀತಿದೆ. ಇವತ್ತು ಪಾಪ ಅವ್ರಿಗೆಲ್ಲ ಕರ್ತವ್ಯಕ್ಕೆ ಅವ್ರ ಕರ್ತವ್ಯಕ್ಕೆ ಹೆಲ್ಡಪ್ ಆಗಿದೆ. ನಾಳೆ ನೀವೆಲ್ಲರೂ ಬರ್ತೀರಿ, ಯಾಕಂದ್ರೆ ನೀವು ನಾಳೆಯಿಂದ ಬರ್ತೀವಿ, ನಾಳೆ ನೀವುಗಳೇ ಬರೋದು ಫಸ್ಟ್. ನಾಳೆ ಯಾವುದೇ ಕಾರಣಕ್ಕೂ ವಾಹನಗಳನ್ನ ಅಡ್ಡಾದಿಡ್ಡಿ ಹಾಕ್ಬೇಡಿ. ಯಾಕೆ ಅಂತಂದ್ರೆ ರಾಂಗ್ ಪಾರ್ಕಿಂಗ್ ನೀವು ಹಾಕಿರೋದು. ರಾಂಗ್ ಪಾರ್ಕಿಂಗ್ 1,000 ರೂಪೀಸ್ ಫೈನ್. ನಾನು ನಿಮ್ಗೆ ಎಷ್ಟು ಹತ್ರನೋ ಕಾನೂನು ಚಲಾವಣೆ ಮಾಡೋ ಅಷ್ಟೇ ಕಠಿಣ. ಬಟ್ ಒಂದು ಸರಿ ಹೇಳ್ತೀನಿ, ಅರ್ಥ ಮಾಡ್ಕೊಬೇಕಷ್ಟೇ ಅಷ್ಟೇ. ನಾಳೆಯಿಂದ ಯಾರು ಗಾಡಿಗಳು ನಿಲ್ಸ್ಬೇಡಿ. ಅಕ್ಕ ಪಕ್ಕಡೆ ಒಂದು ಹೋಟೆಲ್ ಮೈದಾನದಲ್ಲಿ ತುಂಬಾ ವ್ಯವಸ್ಥಿತವಾಗಿ ಜಾಗ ಇದೆ, ನಿಲ್ಸ್ಬಿಟ್ಟು ಬನ್ನಿ. ಆಗ್ಬೋದಾ? ನಡೀರಿ.